ಸೆಲ್ಲಿಂಗ್ ಇಂಡಸ್ಟ್ರಿ ಶಕ್ತಿಯನ್ನು ಜಗತ್ತಿಗೆ ತಿಳಿಸೋಣ. ನಾನು ಮೋದಿಕೆ ಸ್ಟಾರ್ಟ್ ಮಾಡಿದಾಗ ಮೋದಿಕೆ ಟರ್ನ್ ಓವರ್ ಇದ್ದಿದ್ದು 250 ಕೋಟಿ, ಇವತ್ತು 2000 ಕೋಟಿ ಅಷ್ಟತ್ರ ಇವತ್ತು ಮೋದಿಕೆ ಟರ್ನ್ ಓವರ್ ಮಾಡ್ತಾ ಇದೆ. ಆ್ಯಂಡ್ ಇನ್ನು 5 ವರ್ಷದಲ್ಲಿ, ಇನ್ನೊಂದು 3 ವರ್ಷದಲ್ಲಿ 2025 ಹೊತ್ತಿಗೆ ಮೋದಿಕೇರ್ನ ಗುರಿ ಇರುವಂಥದ್ದು 25,000 ಕೋಟಿ ಟರ್ನ್ ಓವರ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, 250 ಕೋಟಿ ಟರ್ನ್ ಓವರ್ ಇರಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದು 190 ರೂಪಾಯಿ ಚೆಕ್ಕಿಂದ. ಇವತ್ತು ನಾನು ವಾರ್ಷಿಕವಾಗಿ 1 ಕೋಟಿ ದುಡಿತಾ ಇದ್ದೀನಿ. ಮೋದಿಕೇರ್ ಕೂಡ ಗ್ರೋತ್ ಆಗಿದೆ, ಆ್ಯಂಡ್ ನಾವು ಕೂಡ ಗ್ರೋತ್ ಆಗಿದ್ದೀವಿ. ಇನ್ನು ಈ 3 ವರ್ಷದಲ್ಲಿ 25,000 ಕೋಟಿ ಆಗತ್ತೆ ಅಂತ ಹೇಳಿದ್ರೆ, ಇವತ್ತು ಮೋದಿಕೇರ್ ಸ್ಟಾರ್ಟ್ ಮಾಡ್ತಾ ಇದ್ದವರು, ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ದವರು ಕೂಡ ನಿರ್ಧಾರ ಮಾಡಿದ್ರೆ, ನಾನಲ್ಲ ನನ್ನ 10ರಷ್ಟು ಸಂಪಾದನೆಯನ್ನು ಈ ವ್ಯವಸ್ಥೆನಲ್ಲಿ ಮಾಡ್ಬೋದು. ಈ ನಮ್ಮಿಂದ ಶಕ್ತಿ ಇಲ್ಲದೆ ಇದ್ರೂ ಕೂಡ ಈ ವ್ಯವಸ್ಥೆನಲ್ಲ ಶಕ್ತಿ ಇದೆ, ಈ ಇಂಡಸ್ಟ್ರಿಯಲ್ ಅಷ್ಟು ದುಡ್ಡಿದೆ. ಆ್ಯಂಡ್ ಏಕೈಕ ಇಂಡಸ್ಟ್ರಿ, ಸಾಮಾನ್ಯನನ್ನೂ ಕೂಡ ಶ್ರೀಮಂತನನ್ನಾಗಿಸುವಂಥ ಇಂಡಸ್ಟ್ರಿ ಇದ್ದರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಮೋದಿ ಕೇರ್. ಎಸ್, ಎಲ್ಲರಿಗೂ ಕೂಡ ಒಳ್ಳೆಯದಾಗ